ಡೊಂಬಿವಲಿ ಅಜ್ಜೇಗಾಂವ್ ತಿಲಕ್ ಕಾಲೇಜ್ ಹತ್ತಿರದ ಶ್ರೀ ಜೈ ಭವಾನಿ ಶನೇಶ್ವರ ಮಂದಿರದ ಮಹಾಗಣಪತಿ ಜೈ ಭವಾನಿ ಹಾಗೂ ಶನೇಶ್ವರ ಅಷ್ಟಬಂಧ ಪುನರ್ ಪ್ರತಿಷ್ಠಾ ಮಹೋತ್ಸವವು 29/2/2024 ಗುರುವಾರ ಸಂಜೆಯಿಂದ ತಾರೀಖ್ 2/3/2024 ಶನಿವಾರ ರಾತ್ರಿಯ ತನಕ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪ್ರಕಾಶ್ ಭಟ್ ಕಾನಂಗಿ ಅವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶ್ರದ್ಧೆ ಭಕ್ತಿಯಿಂದ ಜರುಗಿತು. ಫೆಬ್ರವರಿ 29 ಗುರುವಾರ ಸಂಜೆ ವಾಸ್ತುಹೋಮ, ವಾಸ್ತುಪೂಜೆ, ಪ್ರಕಾರ ಬಲಿ, ಬಿಂಬಶುದ್ಧಿ ನಡೆಯಿತು. ಈ ಬಗ್ಗೆ ಪ್ರಧಾನ ಅರ್ಚಕರಾದ ಪ್ರಕಾಶ್ ಭಟ್ ಕಾನಂಗಿ ಮಾಹಿತಿ ನೀಡಿದರು. ಮಾತಾ ಡುಂಬುಲಿದ ಅಂಚನೆ ನಮ್ಮ ತಾನಾಪುರದ ಪರಿಸರದ ಮಾತ ಭಗವದ್ಭಕ್ತರಿಗೆ ದೇವಸ್ಥಾನ ಪರವಾದ ತುಂಬು ಹೃದಯದ ಸೊನ್ಮೆಲು ನಮಸ್ಕಾರ. ಅಂಚನೆ ವಿಶೇಷದಾದ ಅಂದಾಗ ನಮ್ಮ ಈ ಒಂದು ಡುಂಬುಲಿ ಅಜ್ಜೇಗಾಂವ್ ತಿಲಕ್ ಕಾಲೇಜ್ ಬರೀಟ್ಟು ವಿಶೇಷವಾದ ಎಷ್ಟೋ 30 ವರ್ಷ ಇತಿಹಾಸ ಚರಿತ್ರವಾದ ಒಂದು ಜೈ ಭವಾನಿ ಶನೀಶ್ವರ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಪೂರ್ವಜರು ಐಕೊಂಡು ಅಡಿಕಲ್ಲು ಪಾಡಿದು ತನ್ನ ಧೈರ್ಯಚಿತ ಒಂದು ಶನಿ ಪೂಜೆ ಮಾತ್ರ ಮಾಡಿದ್ದು ವಾರ್ಷಿಕ ಪೂಜೆ ಮಾತ್ರ ಮತ್ತೊಂದು ಈ ಜಾಗದ ಅನುಷ್ಠಾನ ಮತ್ತೊಂದು ಬರ್ತಿದ್ದಾರೆ. ಕರೀನ 30 ವರ್ಷದಿಂದ ಈ ಜಾಗದ ವಾರ್ಷಿಕ ಪೂಜೆ ಮಾಡಿದಾಗ ಶನೀಶ್ವರ ದೇವನ ಪೂಜೆ ಆಯ್ತು, ಸತ್ಯಾನ ದೇವನ ಪೂಜೆ, ಸಾಮೂಹಿಕ ಪೂಜೆ ಮಾತ್ರ ಮಾಡಿದ್ದು ಇನ್ನಕ್ಕೆ 35 ವರ್ಷ ಮುಖ್ಯವನ್ನು ಬರ್ತುಂಡು. ಆ ಸಂದರ್ಭ ನಮ್ಮ ಡುಂಬುರಿ ತೂಪುಣಾಂಡ ವಿಶೇಷವಾದ ಸಾರ್ವತ್ರಿಕವಾದ ಶನಿ ಪೂಜೆ ಮಲ್ಕುನ ಪ್ರಾರಂಭದ ಒಂಜಿ ಮಂಡಳಿ ಪಣ್ಣ ನಮ್ಮ ಈ ಜೈ ಭವಾನಿ ಶನೀಶ್ವರ ದೇವಸ್ಥಾನ. ಅಂತೂ ಈ ಒಂಜಿ ಕರಿನ ಒಂಜಿ ಕೊರೋನಾ ಸಮಯದಂತೆ ಸಂಕಷ್ಟ ನಡೆದವರೆ ಈ ಒಂದು ವರ್ಷ ಎಂಪಲ್ನ ಕಮಿಟಿದ ಸರ್ವ ಸದಸ್ಯರು ಒಟ್ಟುಗಾದ ಮಂದಿರನು ಪೂರ್ಣ ಜೀರ್ಣೋದರ ಮಲ್ಪುವಂಥ ಸಂಕಲ್ಪ ಮಾಡ್ತದ ಮಾತ ಊರ ಹೊರವೂರ ಸರ್ವ ಭಕ್ತಿಯರನ್ನ ಅನುಗ್ರಹದೊಟ್ಟುಗು ಸರ್ವ ಭಕ್ತಿಯರನ್ನ ದೇಣಿಗೆದ ಸಂಕೇತವಾದ ಇನ್ನಿತ್ಯ ದಿನ ಒಂದು ನೂತನ ವಾಚನ ಮಂದಿರ ನಮ್ಮ ನಿರ್ಮಾಣ ಮಾಡ್ತದಿಲ್ಲ ಮಂತದಾತನು ಅಂಚನೆ ಆ ಸಂಕೇತವಾದ ರಾತ್ರಿದ ಹೊರತು ವಾಸ್ತು ಹೋಮ, ವಾಸ್ತು ಪೂಜೆ, ವಾಸ್ತು ಬರೀನು ಮಾತ್ರ ಮಂತದ ಕುಲ್ಯಕಾರಣ ಮರುದಿನ ಪ್ರಾಯಶಿತ ಪ್ರಾತಃ ಕಾಲ ಅವಿನ ಮಾತ್ರ ಶುದ್ಧಿ ಹೋಮ ಗಣಹೋಮ ಮಲ್ತೊಂದು ನಮಕ ಹೋಮ ಮಲ್ತದ ಅಥವಾ ನಮಕ ಪಂಚಾಮೃತ ಅಭಿಷೇಕ ಮಾತ್ರ ಮಲ್ತದ ಕ್ಷೀರಾಭಿಷೇಕ ದಿನ ಮಾತ್ರ ಮಲ್ತದ ಪವಿತ್ರ ವಾಂಚಿತನ ಆ ಪೀಠ ಮಧ್ಯದ ನೂತನ ವಾಂಚಿತನ ಮಹಾಗಣಪತಿ ದೇವಿಯರು ಅಪ್ಪೆ ಭವಾನಿ ದೇವಿನ ಆ ಶನಿದೇವಿಯರನ್ನ ಪ್ರತಿಷ್ಠಾಪನೆ ಮಲ್ತೊಂದು ಅರಿಗೆ ನೂತನ ವಾಂಚಿನ ಪ್ರಭಾವಳಿನ ಅರ್ಪಣೆ ಮಲ್ತದ ಅಲಂಕಾರ ಮಲ್ತದ ಮಾತ್ರ ಪೂಜೆ ಮತ್ತೊಂದು ಬರ್ತದ ಅಂಚನೆ ಮಧ್ಯಾಹ್ನದ ಹೊರತು ಮಹಾಪ್ರಸಾದ ಅವಿಡದ ಬೊಕ್ಕ ಸಾಧಾರಣ ಕರಿನ 2 ಗಂಟೆ ಹಿಡಿದು ಒಂದು 6 ಗಂಟೆ ಬಿಟ್ಟ ವಿಶೇಷವಾದ ಡುಂಬುರಿದ ಮಲವಲ್ಲ ವಿಶೇಷ ಮಂಡಳಿದ ಆಮಂತ್ರಿತ ಮಂಡಳಿದ ಬರ್ತದ ಮುಲ್ಪ ಭಜನಾ ಕಾರ್ಯಕ್ರಮ ನಡಪಾರ್ತದೆ ಅವೆಲ್ಲ ನಡೆತದಾದ ಪೂಂಡು ಸಾಯಂಕಾಲ ದೇವರಿಗೆ ಪ್ರಿಯವಾಯಿಸಿದ ಮಲ್ಲ ಸೇವೆ ಅಂದ್ಬಿಟ್ಟು ರಂಗಪೂಜೆ ಆ ರಂಗಪೂಜೆಯನ್ನು ಅರ್ಪಣೆ ಮಾಡ್ತದ ಅವಿಡದ ಬೊಕ್ಕ ರಾತ್ರಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡಪಾರ್ತದೆ ಅವಿನ ಮಾತ್ರ ಮಂತದ ಇನಿ ಮರುದಿನ ತಾರೀಕು 2 ತಾರೀಕು ವಿಶೇಷವಾದ ದೇವರಿಗೆ ಪ್ರಾರ್ಥ ಪೂಜೆ ಅಭಿಷೇಕ ಅಲಂಕಾರ ಪೂಜೆ ಅಂಚನೆ ಇತ್ತೆ ಮಧ್ಯಾಹ್ನ 11 ಗಂಟೆ ಹಿಡಿದು 14:30 ಗಂಟೆ ಮುಟ್ಟ ಸಾಮೂಹಿಕ ಸತ್ಯನಾರಾಯಣ ದೇವರ ಮಹಾಪೂಜೆ ಸಾಯಂಕಾಲ ಬುಕ್ಕ ಮಧ್ಯಾಹ್ನ ಮಹಾಪ್ರಸಾದ ಅಬಿಡಿದ ಬುಕ್ಕ 2 ಗಂಟೆ ಹಿಡಿದು ಸಾಧಾರಣ 7:30 ಗಂಟೆ ಮುಟ್ಟ ವಿಶೇಷವಾದ ನವಗ್ರಹ ರಾಜ ಶನೀಶ್ವರ ದೇವರನ್ನ ಈ ಪವಿತ್ರವಾಯನ ಮಹಾಪೂಜೆ ಮಾಡಿಕೊಂಡು ನಮ್ಮ ಸಂಕಲ್ಪ ಮಾಡಿದ ಅಂತೂ ಇಂದು ಒಂದು ಮಾತ್ರ ವ್ಯಾಪಾರಿ ಪೊರುಳಾದ ಬರ್ತುಂಡು ಈ ಒಂಜಿ ಮಂದಿರ ನಿರ್ಮಾಣ ಮಲ್ಪರಿಗೋಸ್ಕರವಾದ ಸಮಸ್ತ ಎಂಗಲ್ನ ಮಂಡಳಿದ ಸರ್ವ ಸದಸ್ಯರನ್ನ ಒಗ್ಗೂಟುಗ ಐತೊಟ್ಟು ಎಂಗಲ ರವಿಶ್ವ ಸುವರ್ಣರ ಅಧ್ಯಕ್ಷತನ ಅಂಚನೆ ಮಾತ ಊರ ಪರವೂರ ಭಕ್ತರನ್ನ ಒಂದು ನೇತೃತ್ವ ಆಶೀರ್ವಾದಗಳು ಅದನ್ನ ದೇಣಿಗೆ ಮುಖಾಂತರವಾದ ನೂತನವಾಂಶನ ಮಂದಿರದ ಒಂದು ಮಂಗಲೋತ್ಸವ ನಿಮ್ಗೆ ಪೊರ್ಲು ಮತ್ತೊಂದಿಲ್ಲ ಈ ಮಂಗಲೋತ್ಸವಕ್ಕೂ ಪ್ರತಿ ಒಂದು ಭಕ್ತರೆಲ್ಲ ಸಾಕುಟುಂಬ ಸಮೇತವಾದ ಬರ್ತದೆ ಭಗವಂತನ ಅನುಗ್ರಹಕ್ಕೂ ಪಾತ್ರರಾದ ಆ ದೇವಿರ ಸಿರಿಮುಡಿ ಗಂಧಪ್ರಸಾದ ಶ್ರೀಕಾರ ಮಾಡ್ತದೆ ನಿಮ್ಗೆ ಮಾತ್ರ ಎಡ್ಡಾವಿಡು ಮಾತ್ರ ದೇವರು ಎಡ್ಡೆಗೆ ಮಾತಿರ ಎಡ್ಡೆಪ್ಪನ ಅನುಗ್ರಹ ಮಲ್ಪಡ್ಕೊಂಡು ಪ್ರಾರ್ಥನೆ ತೊಟ್ಟು ಈಗಲೂ ಸೇವೆ ಮಾಡ್ತಾರೆ ಪ್ರತಿಯೊಂದು ಭಕ್ತರಿಗೆಲ್ಲ ಪ್ರತ್ಯಕ್ಷವಾದ ಪರೋಕ್ಷವಾದ ಮಂದಿರದ ಪರವಾದ ತುಂಬು ಹೃದಯದ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತದೆ ನನ್ನ ಮಿತ್ತುಗಳ ಬಲೆ ಈ ಒಂಜಿ ಡೊಂಬೂಲಿ ಉರುಳು ಜೈ ಭವಾನಿ ಶನೀಶ್ವರ ದೇವಸ್ಥಾನ ಅನ್ಕೊಂಡು ಮಲ್ಲ ಕ್ಷೇತ್ರವಾದ ಬೇರೆಯವರು ಕೊಂಡ್ಕೊಂಡು ನಾವು ಸಂಕಲ್ಪ ತೊಟ್ಟು ಎಂಗಳು ಮಾತ್ರ ಒಟ್ಟುಗಾದ ಸರ್ವ ಭಕ್ತರಿಗೆ ಕೈ ಜೋಡಿಸಾದ ನಮಸ್ಕಾರ ಮತ್ತೊಂದು. ಮಾರ್ಚ್ 1 ಶುಕ್ರವಾರ ಬೆಳಗ್ಗೆ ತೋರಣ ಮುಹೂರ್ತ,
ಪುಣ್ಯಾಹ ವಾಚನ, ನವಕ ಪ್ರಧಾನ ಹೋಮ, ಗಣಹೋಮ, ಬಿಂಬಶುದ್ಧಿ, ನಂತರ ಮಹಾಗಣಪತಿ, ಜೈ ಭವಾನಿ ಹಾಗೂ ಶನೇಶ್ವರ ದೇವರ ಮೂರ್ತಿ ಪ್ರತಿಷ್ಠಾಪನೆ ನಡೆದು ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ನವಕ ಕಲಶಾಭಿಷೇಕ ಹಾಗೂ ಅಷ್ಟಬಂಧ ನಡೆಯಿತು. ನಂತರ ದೇವರಿಗೆ ಪ್ರಭಾವಳಿ ಅರ್ಪಣೆ, ಅಲಂಕಾರ ಪೂಜೆ, ಅಷ್ಟೋತ್ತರ ಸೇವೆ ಹಾಗೂ ಮಹಾಮಂಗಳಾರತಿ ನಡೆದು ತೀರ್ಥ ಪ್ರಸಾದ, ತದನಂತರ ಮಹಾಪ್ರಸಾದ ನಡೆಯಿತು. ಮಧ್ಯಾಹ್ನದ ನಂತರ ಶ್ರೀ ಜೈ ಭವಾನಿ ಶನೇಶ್ವರ ಮಂದಿರ ಡೊಂಬಿವಲಿ ಪೂರ್ವ, ಶ್ರೀ ಭ್ರಮರಾಂಬಿಕೆ ಭಜನಾ ಮಂಡಳಿ ಡೊಂಬಿವಲಿ ಪೂರ್ವ, ಶ್ರೀ ರಾಧಾಕೃಷ್ಣ ಮತ್ತು ಶನೇಶ್ವರ ಮಂದಿರ ಡೊಂಬಿವಲಿ ಪಶ್ಚಿಮ, ಶ್ರೀ ಮಹಾವಿಷ್ಣು ಮಂದಿರ ಡೊಂಬಿವಲಿ ಪಶ್ಚಿಮ ಇವರಿಂದ ಭಜನೆ ನಡೆಯಿತು. Thank you.
ಸಂಜೆ ಮಹಾರಂಗ ಪೂಜೆ ನಡೆಯಿತು. ನಂತರ ರಾತ್ರಿ ಮಂದಿರದ ಅಧ್ಯಕ್ಷರಾದ ರವಿ ಸುವರ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಯ ಗಣ್ಯರು ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಪ್ರಧಾನ ಅರ್ಚಕರಾದ ಪುರೋಹಿತ್ ಪ್ರಕಾಶ್ ಭಟ್ ಕಾನಂಗಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಬಂಜಿದ ಜೀವನ ಮಂತದ್ದು ಮುಲ್ಪೊಂಜಿ ನಾಲ್ಕು ಜನ ಹುಟ್ಟುಗಾದು ಇವನ್ ಎಲ್ಲಿಯ ಭಜನೆ ನಾವು ಸಂಘಟನೆ ಮಂತದ್ದು ಈ ಜಾಗಡ ಒಂಜಿ ಜೈ ಭವಾನಿ ಪಣ್ಪುಳಗ ಫಟದಿ ಒಂದು ಭಜನೆ ನಾವು ಶನಿ ಪೂಜನೆ ಮಂತಂದಿದ್ದೇರು. ಅಪಗ ಕಾಲಕ್ರಮೇಣ ಒಂದೊಂದೇನೆ ವಾರ್ಷಿಕ ಪೂಜೆ ಪಣದು ಶನಿ ಪೂಜೆ ಎಂದು ಪಣದು ನಿಜವಾದ ಈ ಬೊಮ್ಮೈದ ಡೊಂಬೂಲಿದ ಉರುಡು ಸಾಮೂಹಿಕವಾದ ಶನಿ ಪೂಜೆ ಪಾರ ಮಾಡ್ಕೊಂಡ ನಮ್ಮ ಅಧ್ಯಯಗವದ ಎಂಗಲ ಸಂಸ್ಥೆಯಿಂದ ಏನು ಪಂಡ್ರೆ ಹೆಮ್ಮೆ ಪಡ್ತವೆ. ಪ್ರಾರಂಭ ಮುಂದೆ ಬರ್ತದೆ ಅಗ್ರು ಮಾತ್ರ ಕೆಲವೇರು ಭಗವಂತನ ಕರೆಗೆ ಹೋಗ್ಬಿಟ್ಟು ದೂರ ಹೋಗ್ತೀರಿ, ಇನ್ನು ಕೆಲವೇರು ಉಳ್ಳೇರು ಸಂಜೀವ ಪಾಲನರು ಐತೊಟ್ಟಿಗೂ ಅಗಲಿಗೆ ಮಾತ್ರ ಜೂನಿಯರ್ ಆದ ರವಿ ಸೋಣರು ಅದಾಗದ ಆರು ಜೂನಿಯರು ಇತ್ತದ ಸೀನಿಯರ್ ಆರು ಅಂದ ಅಂತೂ ಆ ಒಂದು ಸಂಘಟನೆ ಮಲ್ತೊಂದು ಇನ್ನಕ್ಕೆ 35 ವರ್ಷ ನಡೆತಂದು ಬರ್ತದೆ. ಕರೀನ ಒಂಜಿ ಕೊರೋನಾದ ಸಮಯದ ಒಂಜಿ 2 ವರ್ಷ ವಿಶೇಷವಾದ ರಾತ್ರಿ ಶನಿ ಪೂಜೆ ಮಾತಾ ಮಲ್ತೊಂದು ಅನ್ನದಾನ ಮಲ್ತೊಂದು ಮಾತ ನಟೆ ಜಾತಿ ಭೇದ ಬಂತೆ ಅದಂತೆ ಮರಟಿ ತುಳು ಮಾತಲ್ಲ ಹುಟ್ಟುಗಾದ ಭಾರಿ ಪೊರ್ಲುಡು ಶನಿ ಪೂಜೆನ ಮಲ್ತೊಂದಿಸದ ಈಗಲೇ ಮಾತ ಗೊತ್ತಿಪ್ಪಾರು. ಐತೊಟ್ಟಿಗೂ ಕರೀನ ಒಂಜಿ 2 ವರ್ಷ ಕೊರೋನಾ ಬರ್ತಿರಂತವ್ರೆ ಅವಿನ ಕಿಂಚಿತ್ ರೂಪದ ಫಗೇಳ ಸುಧಾರ್ತದ ಮಂಗಳ ಬಂತದ ಈ ಸರ್ತಿ ಕೊರೋನಾ ಪೂರ ಮುಗ್ಗಿಂಡು ಶನಿ ಪೂಜೆ ಮಲ್ಪುಗ ಅಂದ್ರೆ ನಮ್ಮ ತೀರ್ಮಾನ ಮಲ್ಪುನಾಗ ಕರೀನ ಒಂಜಿ ಇಂಕಲ ಆ ಒಂಜಿ ಮಂದಿರ ಎಲ್ಲೇ ಮಾಡು ಇನಿ ಬುರುಣ ಎಲ್ಲೇ ಮೂಡುಣ ಮಲ್ಪುಳಕ ಒಂಜಿ ಚಾಲಿ ಸಿಸ್ಟಮ್ ಇತ್ತು ಅವೇನು ದೈತಾನ ಒಂಚೂರು ರಿಪೇರಿ ಮಲ್ತದ ಪೊರ್ಲು ಮಲ್ಪುಗ ಅಂತ ಬಂದು ತೀರ್ಮಾನ ಮಲ್ತ ತೀರ್ಮಾನ ಮಲ್ಪುನ ಇಂಕಲ ಇವ ಯೋಗಲು ಮಾತ್ರ ತೀರ್ಮಾನ ಮಲ್ತೀನಿ ಪಟ್ರೆ ಮಲ್ತಿ ಒಕ್ಕ ಅಧ್ಯಕ್ಷ ರವಿ ಸೋಣರ ನೇತೃತ್ವಡು ಮಲ್ತಿ ಒಕ್ಕ ಅವಿನ ಪೊರ್ಲು ಮಲ್ಪುಗ ಪಂಡ್ಪುಳಕ ಮಲ್ಲ ಮನಸ್ಸು ಮಲ್ತದ ತಾನು ಸ್ವಂತ ಬಿಂದು ನಂಚಿನ ಒಂಜಿಂಜಿ ತಿಂಗಳದ ದೇಣಿಗೇನು ದೇವನ ಸೇವೆಗೋಸ್ಕರ ಮೀಸಲಾತಿದ್ದು ಇನ್ನಕ್ಕೆ ಒಂದು ಮಂದಿರ ನಿರ್ಮಾಣ ಮಾಡ್ಕೊಳ್ಳೋ ಸಂಕಲ್ಪ ಮಾಡ್ತೀರಿ ಅಂಜೆ ಇಂಕ್ ಮಾತ್ರ ತೀರ್ಮಾನ ಮಂತದ ಅದಕ್ಕೆ ಕೇವಲ ಅಗಲು ಇಕ್ಕ ಮಾತ ಪ್ರತಿರೂಪವಾದ ಸೇದಿನ ಮುಗುಲು ಪುಣ್ಯಾತ್ಮರಿ ಗಣ್ಯರನ್ನ ಆಶೀರ್ವಾದ ತೊಟ್ಟಿಗೂ ಊರ ಮಾತಿರನ ಅಗಲಕಲ ಶಕ್ತಿಯಾನುಸಾರವಾದ ಚಿತ್ರ ದೇಣಿಗೆ ಮುಖಾಂತರವಾದ ಒಂದು ಎಲ್ಲೇ ಮಟ್ಟದ ನಿರ್ದಿಷ್ಟ ರೂಪದ ಚಿತ್ರ ಮಂದಿರ ನಮ್ಮ ನಿರ್ಮಾಣ ಮಂತದ. ಈ ಸಂದರ್ಭದಲ್ಲಿ ಮಂದಿರದ ಕಾರ್ಯದಲ್ಲಿ ಅವಿರತ ಶ್ರಮ ವಹಿಸಿದ್ದ ಸಚಿನ್ ಕೋಟ್ಯಾನ್ ಅವರನ್ನು ಸನ್ಮಾನಿಸಲಾಯಿತು ಹಾಗೂ ಮಂದಿರ ನಿರ್ಮಾಣಕ್ಕೆ ಸಹಕರಿಸಿದವರನ್ನು ಗೌರವಿಸಲಾಯಿತು. ತೂದು ಎಂಕ್ ಕಾನ್ಫಿಡೆನ್ಸ್ ಡೌನ್ ಆಗಿತ್ತಿನ್ ಮುಲ್ತಾ ವಾಟ್ ವಿ ಸೇ ನಾಟ್ ಮುಲ್ತಾ ಮೊಗಲ್ನ ಕಾನ್ಫಿಡೆನ್ಸ್ ಡೌನ್ ಇತ್ತಿನ ಯಾನ್ ಎನ್ನೇ ಕಿ ಚಲೋ ಯಾರ್ ಅಟ್ ಲೀಸ್ಟ್ ಯಾನ್ ಚೂರ್ ಮೊಗಲಿಗೆ ಕಾನ್ಫಿಡೆನ್ಸ್ ಕೊರ್ಪೆ ಅನ್ನ ಕುಚ್ ರೇಗಾ ತೋ ಸಾರಿ ಯಾ ಜೋ ಬಿ ಮೇರೆ ಮನ್ ಮೇ ಓ ಬೋಲ್ ರೋ ಯಾನ್ ಮೊಗಲ್ ಎನ್ ಚೂರ್ ಕಾನ್ಫಿಡೆನ್ಸ್ ಕೊರ್ದು ಚೂರೆ ಎಂಕ್ ಪುಷ್ ಮಲ್ಪಿನ್ ಚೂರ್ ಪುಷ್ ಮಲ್ತಿನೇಡ್ ಬಕ್ಕ ಎಂಕ್ ಗೊತ್ತಿತ್ತಿನ ಮೊಗಲ್ ಬಲ್ಪು ಏರಿ ತೋ ಅವು ಪುಷ್ ಫೋರ್ಸ್ ಯಾನ್ ತಾಗಯೆ ಅವು ತಾಗನಿಗೆ ತುಯೆ ಚೂರು ಬಲ್ತೊಂದುಲ್ಲೇರು ಚೂರು ಪಾತೇರೊಂದುಲ್ಲೇರು ಯಾನ್ ಬನ್ನಿ ಟೀಕೆ ಎನಿವೇಸ್ ಏರ್ ಬಲ್ತೊಂದುಲ್ಲೇರಾಗಲಿ ಬಲ್ಪಾಡು
ಪಾತೇರು ನಾಗಲೇ ಪಾತೇರಾಡು ಬಕ್ಕ ರಾತ್ರಿ ಹಿಂಗೆ ನಿದ್ರೆ ಎಲ್ಲ ಬರೋಂದಿತ್ತು ಜಿ. ಯಾನ್ ಎನ್ನೇ ಇಲ್ಲಡಿ, ಯಾನ್ ಆ್ಯಸ್ ಎನ್ ಪೇನ್ ಗೆಸ್ಟ್ ಇತ್ತೆ ಮೂಜಿ ತಿಂಗೋಲು. ಉಪವಾಸಪತಿಯ ಎನ್ನ ಗುಡೇದಿ ಶಾಕ್ ಇಡ್ ಬತ್ತಲು ಕಿ ಅರೆ ಈರ್ ಉಪವಾಸಪತಿಯರು. ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಕರ್ನಾಟಕ ಸಂಘ ಡೊಂಬಿವಲಿಯ ಕಾರ್ಯಾಧ್ಯಕ್ಷರಾದ ದಿವಾಕರ್ ಶೆಟ್ಟಿ ಇಂದ್ರಾಳಿ, ಬಿಲ್ಲವರ ಅಸೋಸಿಯೇಷನ್ ಮುಂಬಯಿಯ ಜೊತೆ ಕಾರ್ಯದರ್ಶಿ ರವಿ ಸನಿಲ್, ಮಂದಿರದ ಜಾಗದ ಮಾಲೀಕರಾದ ಸಿದ್ದೇಶ್ ಪಾಟೀಲ್ ಸಂದರ್ಭೋಚಿತವಾಗಿ ಮಾತನಾಡಿದರು. ಭಾರಿ ಖುಷಿಯಾಗ್ಬಿಡುತ್ತೆ ಜವನರು ದೂರ ದೂರ ಪೋಪೇರಿ ಇಂಚಿನ ಕಾರ್ಯಕ್ರಮ ನಮ್ಮ ಪಂತ ಸಂಸ್ಕಾರ ಪೂರ ಪೋಂದು ಸಂಸ್ಕಾರ ಹೊಡೆಯಲ್ಲ ಪೋತು ಏರ್ಲವರಿ ಲೀಡರ್ ದುಂಪತ ಬಂಡ ಮಾತ ಸಂಸ್ಕಾರ ನಮ್ಮಟ್ಟು ಬರ್ಪುಡು. ಇನಿ ಧಾರ್ಮಿಕ ಕಾರ್ಯಕ್ರಮ ಈತೊಂಜಿ ಮಲ್ಲ ಸಂಖ್ಯೆಡು ನಮ್ಮ ಇನಿ ಮಹಿಳೆಯರು ಭಾರಿ ಮಲ್ಲ ಸಂಖ್ಯೆಡು ಹುಟ್ಟಾತಾರೆ. ಅವು ಒಂದು ಅಪ್ಪೆ ಗೊಂಜಿ ಮಲ್ಲ ನಮ್ಮ ಒಂದೆಟೊಂಜಿ ಮಲ್ಲ ಜಾಕ್ ಬರ್ತಾ ನಮ್ಮ ಅಪ್ಪೆ ಬಂಡ ಪ್ರತಿ ವರಿಯನೋ ಎಡ್ಡೆ ಅಪ್ಪನು ಬಯಕನ ಬಂಡಾರ ಅಪ್ಪೇನ ಬಾ ಜೋಕಲು ಎಡ್ಡೆವಡು ಊರದಗಲು ಎಡ್ಡೆವಡು ಕುಟುಂಬದಗಲು ಎಡ್ಡೆವಡು ಐತೊಟ್ಟು ತನ್ನ ಕಡನೆ ಅಗಲ್ನಲ್ಲ ಇಡೀ ದಿನ ದೇವೇಡ ಪ್ರಾರ್ಥನೆ ಮಾಡ್ತಾವಪ್ಪನು ಇಲ್ಲ ಬತ್ತಿದ್ದೀನಿ ಈಗಲೂ ಮಾತಿರಲ್ಲ ಪ್ರಾರ್ಥನೆ ಮಾಡ್ಪರಿಗೆ ಬೈದೀನಿ ಎಂಕಲ್ಲೇ ಕೈಕಾಲ ಸುಖ ಬರಲಿ ಎಂಕಲ್ಲ ಕುಟುಂಬದಗಲೇ ಸುಖ ಬರಲಿ ಜೋಕಲು ಬಾಲ್ಯ ಸುಖ ಬರಲಿ ಬಂಡ ಅಂಚೆತ್ತನ ಮಾತ್ರ ಇಂಚಿನ ಒಂದು ಕಾರ್ಯಕ್ರಮ ಈತ ಬರೀ ಪೊರ್ಲುಡು ಆವೇರೆ ಸಾಧ್ಯಂಡು ಇನಿ ನಲ್ಲ ನನ್ನ ಮಸ್ತ್ ಕಾರ್ಯಕ್ರಮ ಆವೇರಂಡು ರವಿ ಅಣ್ಣ ಹಿರೇಗು ಇರ್ನ ಟೀಮ್ಗು ಅಸತ್ ಅಪ್ನ ಸಿದ್ದೇಶ್ ಪಾಟೀಲ್ ಜಿ ಬಹುತ್ ಕುಚ್ ಕಾಮ್ ಕರ್ನ ಬಾಕಿ ಆಪ್ಕ ಪೂರಾ ಪೂರಾ ಸಹಯೋಗ ಮಂಗತೆ ಹಮ್ಕು ಆಪ್ಕೆ ಬಿನಾ ಯೇ ಸಬ್ ಕಾಮ್ ಅಧೂರಿಯೇ ಆಪ್ಕೆ ಸಾಥ್ ಅಪ್ನೇ ಸಚಿನ್ ಕೋಟೆನ್ ಜೇಸಿ ಆದ್ಮಿ ಆಪ್ಕೆ ಸಾಥ್ ಬೈಠ ಹೈ ಹಮ್ ಲೋಗ್ ಭಿ ಆಪ್ಕೆ ಸಾಥ್ ಹೈ ಮಗರ್ ಆಪ್ಕಾ ಸಹಯೋಗ ಕಾ ಪೂರಾ ಜರೂರಿ ಹೈ ಕ್ಯೋ ಮನ್ ಮೈ ಇತ್ನಾ ಛೋಟಾ ಜಗ ಮೈ ಐಸಾ ಮಂದಿರ್ ಬನೇಗಾ ಬೋಲ್ಕೆ ಹಮ್ ಭಿ ನಹೀ ಸೋಚಾ ಥಾ ಕಾಮ್ ಹೋನೆ ಕಾ ಟೈಮ್ ಭಿ ಮೈ ಆಯಾ ಥಾ ತಬ್ಬಿ ಮೈ ಬಿಲ್ ಐಸಾ ಸೋಚ್ ಭಿ ನಹೀ ಸಕ್ತಾ ಥಾ ಐಸಾ ಹೋಯೇಗಾ ಬೋಲ್ಕೆ ಬಹುತ್ ಏಕ್ ಸಿಸ್ಟಮೆಟಿಕ್ ಯೋ ಬಡ್ಜಿ ಏನಾ ಓ ಜೋ ಭಿ ಕಾಮ್ ಕರ್ತೇನಾ ಓ ಏಕ್ದಮ್ ಸಿಸ್ಟಮೆಟಿಕಲಿ ಹೋ ನಮಗೆ ಉಸ್ಕಾ ಜೋ ಮಂದಿರ ಬನತೇನೋ ಓ ವಾಸ್ತಿಕ ಸಾಧ್ಯ ಬನ ಬಂಗತೆ ವಯಸ್ಸೇ ಬನ ಪ್ರಕಾಶ್ ಭಟ್ರೆ ಹಿರೇಗೆ ಇರ್ನ ಇರಡ್ದು ನನ್ನ ಮಸ್ತ್ ಮಾತ ಬೇಲೆಯವರು ಉಂಡು ನಂಕಲ ಮಸ್ತ್ ಬೇಲೆಯವರು ಉಂಡು ಗೊತ್ತುಂಡು ಹಿರೇಗೆ ಅಂಚನೆ ಮಾತ ಸೇರಿದಿನ ದಾನಿಲೆಗೆ ಭಗವದ್ ಭಕ್ತರಿ ಒಂದೊಂಜಿ ಪವಿತ್ರ ಕ್ಷೇತ್ರ ಅವಡು ನಮ್ಮ ಜೈ ಭವಾನಿ ಶನೀಶ್ವರ ಮಂದಿರ ಇದೇಗೆ ಉಂತೆರೆ ಬಲ್ಲಿ ಎಡ್ಡೆ ಶನಿದೇವರನ್ನ ಮಲ್ಲ ಕ್ಷೇತ್ರವಾದ ಮೆರೆವಡು ಬಂದು ಯಾನ್ ಯಾನ್ ನಂಬುದನ್ನ ದೈವದೇವರ ನಟ್ಟೊಂದು ನಿಗಲಿ ಮಾತನ ನನ್ನವರ ಕೈ ಮುಗಿದು ಯಾನು ಕೃತಜ್ಞ ಸಲ್ಲಿಸೋದು ಪಾತ್ರ ಒಂದು ಹೆಚ್ಚ ಪಾತ್ರನ ಜಾಗ ಆತು ಅಥವಾ ಸಭೆಲಾತು ಅಂಡ ರವಿಯಣ್ಣೆ ಎರಡು ಬಕ್ಕ ಅಕಲ್ನ ಟೀಮದ ಅಕಲ್ ಮಲ್ಪನಂಚಿನ ಮಲ್ಲಿನ ಒಂಜಿ ಸಾಹಸ ಕಾರ್ಯ ಒಂದು ದಯಬಂಡಂದ ಒಂಜಿ ಆಜಿ ತಿಂಗೊಂಡು ತುಂಬು ರವಿಣ್ಣೆ ಎಂಡ ಬಂಡೇರು ಎಂಕ್ಲೆ ಒಂಜಿ ಮಂದಿರ ಮಲ್ಪರೆವಂಡು ಎಂಜಿನ ಮಲ್ಪುನು ಐಕೆ ಏನ್ಬಂಡೆ ನಮ್ಮ ದುಂಬಿಲಿದಕ್ಕಲು ಮಸ್ತ್ ಹೃದಯ ಹೊಂತೀರು ಇರ್ದಾಲ ಪೋಡಿಡ್ಚಿ ಹೆಂಗೆ ಆಕ್ ಆಪುಡು ದುಂಬುಲೆ ಎಂಗ್ಲೂಲ್ಲ ಅಂಚನೆ ಮಾತ ದುಂಬಿಲಿದಕ್ಕಲು ಮಸ್ತ್ ಜನ ದೇವಸ್ಥಾನಕ್ಕೂ ದೇಣಿಗೆ ಕೊರ್ಪಿನಕ್ಕಲುಲ್ಲೇರು ಅಂಚೆ ಅದು ಆರು ನಿಕ್ಲು ದುಂಬುಲೆ ಬಂಡದು ಯಾನೊಂಜಿ ಭರವಸೆ ಕೊಡ್ದೆ ಅಂಚನೆ ಇನಿ ತೂನಗ ದಯಬಂಡ ಯಾನ ಎರಡು ಮೂರು ಸರಿ ಬತ್ತದು ತೂದು ಪೋತೆ ಕೆಲಸ ಅನ್ನಗಲ್ಲ ಇನಿ ತೂನಾಗ ಆಯ್ತಾ ಸೀನೆ ಬೇತೆ ಆತನು ದಯಬಂಡ ದೇವಗಡ್ಡೆ ಬರ್ಲೆಕ್ಕದೆ ಅವ ಇದು ತೂಪಿಲದೆ ಬೇತೆ ಒಂದು ದೃಶ್ಯ ತೋಜೊಂದುಂಡು ನಂಗೆ ಆ ಅಂಚಿನ ಒಂಜಿ ಇದೊಂಜಿ ಪೊರ್ಲುದ ದೇವಸ್ಥಾನ ಆತನು ಐಕ್ ಯಾನ್ ಪ್ರಥಮವಾದ ರವಿ ಸುವರ್ಣ ಪ್ರಕಾಶ್ ಭಟ್ರು ಆರ್ನ ಟೀಮ್ ದಕ್ಕಲಿಗೆ ಶುಭಾಶಯನ ಕೊರೊಂದಿಲ್ಲ ಆಕಲು ಮಲ್ಲಿನ ಕೆಲಸ ದೇವರ ಮೆಚ್ಚಿನ ಅಂಚಿನ ಪನ್ಪಿನೇನು ಯಾನ ಸ ಪನ್ನೊಂದಿಲ್ಲ ತಬಿ ರವಿ ಅನ್ನಕ ಮೇಲೆ ಪಿತಾಜಿ ಏಕಿ ಬಾದ ಬೋಲೋದ ಕಿ ರವಿ ಮೇ ಹೂ ನಾ ತಿನ್ನಕ ಜೋ ಕರ್ನೆಗ ಮಂದಿಗೆ ವಯಸ್ಸಾ ಆ ಸಭಿ ಲೋಕಕ್ಕೆ ಸಾಮ್ನೆ ಮೇ ಬೋಲ್ತಾ ಹೂ ಏ ಸಬ್ ಲಡ್ಕೆ ಲೋಕ ಮೇರೆ ಫ್ರೆಂಡ್ ಅಚ್ಛೆ ಫ್ರೆಂಡ್ ಜೋ ಕಾರ್ಯಕರ್ತೆ ಕಿ ಮೇ ಹೂ ನಾ ಜೋ ಭಿ ರಹೂಗಾ ಜೋ ಭಿ ಆಪ್ಕೋ ಲಗೇಗಾ ಮೇರೆ ಕರ್ನೆಗೆ ಲೇ ತಯಾರ ಹೂ ಏ ಐಸಾ ಏ ಸಪಾಡ ಆಪ್ಕೋ ರಹೇಗಾ ಹಮೇಶಾ ಮೇ ಆಪ್ಕೆ ಸಾಥ್ ರಹೂಂಗಾ ಏ ಬೋಲ್ಕೆ ಮೇ ಮೇರೆ ದೋಷ ಖತಮ್ ಕರ್ತಾ ಹೂ. ಕರ್ನಾಟಕ ಸಂಘ ಡೊಂಬಿವಲಿ ವಾಚನಾಲಯ ಸಮಿತಿಯ ಕಾರ್ಯಾಧ್ಯಕ್ಷ ರಾಜೀವ್ ಭಂಡಾರಿ, ಬಿಲ್ಲವರ ಅಸೋಸಿಯೇಷನ್ ಡೊಂಬಿವಲಿ ಸ್ಥಳೀಯ ಕಚೇರಿಯ ಕಾರ್ಯಾಧ್ಯಕ್ಷ ಚಂದ್ರಹಾಸ್ ಪಾಲನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅಧ್ಯಕ್ಷ ರವಿ ಸುವರ್ಣ ಅಧ್ಯಕ್ಷೀಯ ನುಡಿಗಳನ್ನಾಡುತ್ತಾ ಮಂದಿರ ನಿರ್ಮಾಣಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿದರು.
ಇನ್ನಿತ ದಿನಟು ಯಾನು ಮಸ್ತ್ ಪಂಡ್ರೆ ಪೂಜೆ ದೇಪಂಡಾಗ ಯಾನು ಉರಿವೇರಿ ಅನ್ನೋ ವಿಷಯಡು ಏನೇ ಬತ್ತನ ಉದಾಹರಣೆಗೆ ಪಾಲನ್ನು ಪಂಡೇರು ಪಾಲನ್ನು ಅಪ್ಪೇನು ಮಾರಿ ಪೊರ್ಲು ತುಪ್ಪೇರಿಂದ ನಿಜವಾದ ಒಂದು ಮಾತೆರಿಗಳು ಬೋಳುತ್ತಿರಂಚಿನ ವಿಷಯ ದೇಪಂಡ ಆರ್ ಮೊರನಿ ಅನ್ವಲ್ಲ ಪೋನಾಗ ಎರಡು ಪಂಡ್ ಒಂದು ಏನೋ ವಿಷಯಕ್ಕೆ ಏನು ನೀ ಪಂಡೇರು ಯಾನು ಅಮ್ಮಡಕ್ಕೆ ಎಂದು ಪನ್ಪೇಂದು ಹಿಂಗೆ ಅವ ಅಂಚಿನ ಜೋಕ್ಲು ಇನ್ನಿ ಬಾರಿ ಭಾರಿ ಕಮ್ಮಿ ನೀ ಕೊಟ್ಟಿಡು ನಾನು ಭಾರಿ ವಿಶೇಷ ಏನೋಡಿ ಹಿಂಗೆ ಅಮ್ಮಡಕ್ಕೆ ಎಂದು ಪನ್ಪೇ ಬಂದಾಗ ಭಾರಿ ವಿಶೇಷ ತೋಜಿಂಡು ಅಂಚನೆ ಇಂಕಿ ನೀ ದೇವಸ್ಥಾನ ಮಲ್ಪುಡು ಪನ್ಪಿನಂಚಿನ ಆ ವಿಷಯ ತುಂಡಂಡ ಇಂಕುಲು ಮಸ್ತು ಸಮಯಡಂಚಿ ಎನ್ನೊಂದುತ್ತ ಅಂಡ ಅವು ದುಂಬು ಪೋಂತಜಿ ಎನ್ನಡ ಜವನೇರ್ನ ಟೀಮ್ ಭಾರಿ ಮಲ್ಲಂಡು ಅಂಡ ಒಂದು ಇಂಚಿನ ವೇದಿಕೆ ಮಲ್ಪನಂಚಿನ ಏರ್ಲ ಇಂಕಲ್ಲ ಅನುಭವಲು ಇಜ್ಜೇರು ಇಂಕುಲು ಇನ್ನಿತ ದಿನ ಇಂಕುಲು ರಸ್ತೆಡು ವೇದಿಕೆ ಮಲ್ಪಡು ಮಲ್ಲ ಸಭೆ ಮಲ್ಪಡು ಬಂಡದು ಮಸ್ತು ಎನ್ನದುತ್ತ ಅಂಡ ಅನಿವಾರ್ಯವಾದ ಲಾಸ್ಟ್ ಮೂಮೆಂಟ್ಗೆ ಇಂಕಲಿಗೆ ಪರ್ಮಿಷನ್ ತೆಗಿಜಿ ರೂಲ್ಡ್ ಅವು ಎಲ್ಲ ಎಲ್ಲದ ಪೂಜೆ ಉಂಟು ಅಂಚದ ರಡ್ಡು ದಿನ ಕೊರ್ರೆ ಪೂಜೆ ಪಂಡಿರು ಮುಗಲು ಪೋದು ಅಡೆಗೆ ಮುಗಲು ಸಚಿನ್ ಡಾಕ್ಟರ್ ಮಾತ ಪೋದು ಪೊಲೀಸ್ ತಗೊಂಡ ಪಾತ್ರನಲ್ಲ ಅಗ್ಲು ಒಂಜಿದೆ ಅಂತ ಪರ್ಮಿಷನ್ ಕೊರಿ ರಡ್ಡು ದಿನ ಆ ಪೂಜೆ ಪಂಡಿರು ಅಂಚದ ಎಲ್ಲದ ಕಾರ್ಯಕ್ರಮ ಇಂಕ್ಲು ರಸ್ತೆಡ್ ಮಲ್ಪ ಶನಿದೇವರನ ಪೂಜೆ ಅಂಚ ಮಾತೆರ್ಲ ಬೈದಿನಗಳು ಅಕಲಿಗೆ ಮಾತೆರ್ಲಗಲ ಯಾನು ಎನ್ನ ಪರವಾದ ಧನ್ಯವಾದನ ಕೊರಪೆ ಅಂಚನೇ ಆ ಪತ್ರಿಕಾದ ಮೇರು ಬೈದರು ರವಿ ಅಂಚನ ಬೈದರು ಅಂಚನೇ ನಮ್ಮ ಮಾತೆರನ್ನು ನೆನಪು ಮಲ್ಪ ಅಂಡ ಏರ್ ಮಲ್ಪೆ ತೊಂಜಿ ಶಿಲ್ಪಿ ಆಯ್ನ ನಮ್ಮ ನೆನಪು ಮಲ್ಪಜ ನಮ್ಮ ಆಯ್ತ ಶಿಲ್ಪಿ ಮೂಲ ಇತ್ತೇರು ದೇವೇಂದರ್ ಕೆದರಗ ದೇವೇಂದರ್ ತೋ ಆರು ಶಿಲ್ಪಿ ಆರು ಮಲ್ದಿನ ಕೆಲಸ ಅವಿ ಮಲ್ಪನೋಗ್ಲಿ ಎತ್ತ ಮಲ್ಪಿರು ಅಂಚದ ಪರಗ ಅರೆಗೊಂಜಿ ಲೆತ್ತದ ಅರೆಗಲೊಂಜಿ ಸನ್ಮಾನ ಮಲ್ಪಡು ಬಂದು ಯಾನ್ಕೆ ನಂಬೆ ಮೊದಲಿಗೆ ಆಶಾ ರವಿ ಸುವರ್ಣ ಪ್ರಾರ್ಥನೆಗೈದರೆ ಸಮಾಜ ಸೇವಕ ಡೊಂಬಿವಲಿಯ ಮುತ್ತು ವಸಂತ್ ಸುವರ್ಣ ಕಾರ್ಯಕ್ರಮ ನಿರೂಪಿಸಿದರು. ಸಚಿನ್ ಪೂಜಾರಿ ಪಲಿಮಾರು ಸಹಕರಿಸಿದರು. ಸಾವಿರಾರು ಭಕ್ತರು ತೀರ್ಥಪ್ರಸಾದ ಸ್ವೀಕರಿಸಿ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು. ಮಾರ್ಚ್ ಎರಡರ ಶನಿವಾರ ಬೆಳಿಗ್ಗೆ ಪ್ರಾತಃಕಾಲ ಪೂಜೆ ಅಲಂಕಾರ ಪೂಜೆ ನಡೆದು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಿತು. ನಂತರ ಮಹಾಮಂಗಳಾರತಿ ನಡೆದು ತೀರ್ಥಪ್ರಸಾದ ವಿತರಿಸಲಾಯಿತು. ಸಚಿವ ರವೀಂದ್ರ ಚೌಹಾಣ್, ಭಾರತ್ ಬ್ಯಾಂಕಿನ ಕಾರ್ಯಾಧ್ಯಕ್ಷ ಸೂರ್ಯಕಾಂತ್ ಜೆ ಸುವರ್ಣ, ಬಂಟರ ಸಂಘ ಮುಂಬೈ ಡೊಂಬಿವಲಿ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರಾದ ಆನಂದ್ ಶೆಟ್ಟಿ ಹೆಕ್ಕಾರು ಮತ್ತಿತರ ಗಣ್ಯರು, ವಿವಿಧ ಸಂಘಟನೆಗಳ ಮುಖಂಡರು ತೀರ್ಥಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಂಡಳಿಯ ಮಾಜಿ ಕಾರ್ಯದರ್ಶಿ ಭಾಸ್ಕರ್ ಅಮೀನ್ ಅವರನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದಾಗ ಶನೀಶ್ವರ ಮಂದಿರದ ವಿಶ್ವದ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಕಂಚಿನ ನಾಣ್ಣುಡಿ ಪ್ರಕಾರ ಇಲ್ಲಿ ಕಾಲಿಡ್ತಿನ ಈ ಮಂದಿರ ಅಂಡದ ಹಲವಾರು ಭಕ್ತರಿಗೆ ಅಗಲೇ ಅದನ್ನು ಕಷ್ಟ ಪರಿಹಾರ ಮಾಡಿದಂಚಿನ ಈ ಪುಣ್ಯಭೂಮಿ ದೈವಾನಿ ಶನೀಶ್ವರ ಮಂದಿರ 25 ವರ್ಷದ ತುಂಬು ನೆಲೆಯಾತದಿಂದ ಅಂಡಲ ಜೀರ್ಣೋದ್ಧಾರ ಮಲ್ಪರ ಅಂತ ಕಷ್ಟದ ಪ್ರಾಬ್ಲಮ್ ಯಾವುದರ ಅಭಾವ ಪ್ರತಿಯೊಂದು ಅಭಾವ ತಿನ್ನಲ ಈ ಸರಿ ಯಾವುದೈತಿರ ಅಂಡಲ ಜೀರ್ಣೋದ್ಧಾರ ಮಲ್ಪರು ದೇವರನ್ನ ಅನುಗ್ರಹ ಮಾತೆರೆಗಳ ಪ್ರಾಪ್ತಿಯಾಗಲು ಪಂದಿರ ಒಂದು ಮಹಾ ಆಸೆನದಿದು ಕಮಿಟಿದ ಸದಸ್ಯರೇ ಮಾತ ಭಕ್ತ ಬಾಂಧವ್ಯರಡ ಧನಸಹಾಯ ಕಲೆಕ್ಷನ್ ಮಾಡ್ತಿದ್ರು ಒಂದು ದಿವ್ಯವಾಯಿನ ಭವ್ಯವಾಯಿನ ಬಂಡ ಆ ಜಾಗಿಗ ಭವ್ಯವಾಯಿನ ಭವ್ಯನವಾಯಿನ ಬಂಡ ಆತೊಂದು ವಲ್ಲ ಮಂದಿರತ್ತಿಲ್ಲ ಇನಿ ಈ ಸಾಲಿಡ್ತಿನಂಚಿನ ಆ ಜಾಗಿಗೆ ಎಡ್ಡ ರೀತಿಯ ಮಂದಿರನು ಕಟಿಯರು ಐತು ಊರು ಬರ ಊರ್ದ ಪ್ರತಿಯೊರೇನಲ್ಲ ಮಕ್ಕಳ ಸಹಾಯತಕ್ಕೆ ಮಾತ್ರ ಹೊತ್ತು ತುಳು ಕನ್ನಡಿಗರು ಬಂದಿನ ಆ ಭೇದ ಭಾವ ಇವಂದ್ರೆ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲಕ್ಕ ಕೆಲಸನು ಮಾಡಿದ್ರು ಅಪ್ಪು ಮಾತು ಸೇರಿದ್ರು ಇದಮುಟ್ಟಲ ಮಂದಿರದ ಕೆಲಸವು ಸಹಭಾಗಿಯಾಗಿ ಸಹಭಾಗಿಯಾದ್ರು ನನದುಂಬುಗಲ ತುಳು ಕನ್ನಡಿಗರು ಒಟ್ಟುಗು ಸೇರಿದ್ರು ಭೇದ ಭಾವನೆ ಇವಂದ ಎಡ್ಡ ರೀತಿಡು ಈ ಮಂದಿರನು ದುಮ್ಮುಕೊನೋರು ಬಂತಿನ ಒಂದು ಅಭಿಲಾಷ ಮಂದಿರದ ಸದಸ್ಯರ ಮಹಾತ್ಮಾಂಶ ಅದು ಅಕಂಡ ನೆಲೆಯಾದು ನೆಲೆಯುವುದು ಕಂಡ ತಪ್ಪ
ನಾನು ಈತ ರಡ್ಡು ಪಾತ್ರೆ ಬಂದು ಧನ್ಯವಾದಗಳು ನಾನು ಅಕಲ್ಲ ಪರವಾದ ನನ್ನ ಮಂದಿರದ ಪರವಾದ ಧನ್ಯವಾದಗಳು ನಾನು ಮಾತ್ರೆಗಳ ಈ ಸಮಯ ಅರ್ಪಣೆ ಮಾಡುತ್ತೇನೆ. ಮಧ್ಯಾಹ್ನ ಶ್ರೀ ಶನಿದೇವರ ಕಲಶ ಪ್ರತಿಷ್ಠೆ ನಡೆದು ಸಾಮೂಹಿಕ ಶನೇಶ್ವರ ಗ್ರಂಥ ಪಾರಾಯಣ ಪೂಜೆ ಯಕ್ಷಗಾನ ತಾಳಮದ್ದಳೆ ಶೈಲಿಯಲ್ಲಿ ನಡೆಯಿತು. ನಗರದ ಹೆಸರಾಂತ ವಾಚಕರು, ಅರ್ಥಧಾರಿಗಳು, ಭಾಗವತರು, ಹಿಮ್ಮೇಳ ಕಲಾವಿದರು ಗ್ರಂಥ ಪಾರಾಯಣದಲ್ಲಿ ಪಾಲ್ಗೊಂಡರು. ನಂತರ ಮಹಾಮಂಗಳಾರತಿ ನೆರವೇರಿತು. ರಾಜಕೀಯ ನೇತಾರರು, ಉದ್ಯಮಿಗಳು, ಸಮಾಜ ಸೇವಕರು ಹಾಗೂ ಸಾವಿರಾರು ಭಕ್ತರು ತೀರ್ಥ ಪ್ರಸಾದ ಸ್ವೀಕರಿಸಿ ಮಹಾಪ್ರಸಾದದಲ್ಲಿ ಸಹಭಾಗಿಗಳಾದರು. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರುವಲ್ಲಿ ಮಂದಿರದ ಅಧ್ಯಕ್ಷರಾದ ರವಿ ಎಂ ಸುವರ್ಣ, ಕಾರ್ಯದರ್ಶಿ ಸೂರಜ್ ಡಿ ಸಫಲಿಗ, ಕೋಶಾಧಿಕಾರಿ ರಂಜಿತ್ ಕೆ ಶೆಟ್ಟಿ, ಪ್ರಧಾನ ಅರ್ಚಕರಾದ ಪ್ರಕಾಶ್ ಭಟ್ ಕಾನಂಗಿ, ಕಾರ್ಯಕಾರಿ ಸಮಿತಿಯ ಸದಸ್ಯರು, ಸರ್ವ ಸದಸ್ಯರು, ಮಹಿಳಾ ವಿಭಾಗ ಮತ್ತು ಯುವ ವಿಭಾಗದ ಸದಸ್ಯರು ಅಭಿನಂದನಾರರು. ಧನಂಜಯ್ ಪೂಜಾರಿ ಹಾಗೂ ಇನ್ನಂಜಯ್ ಜಯರಾಮ್ ಜೊತೆ ಸವಿತಾ ಕುಲಕರ್ಣಿ, ಮುಂಬೈ ನ್ಯೂಸ್.